ಜೀವನದಲ್ಲಿ ಸದಾ ಹೊಸತನ್ನು ಕಲಿಯುತ್ತಾ ತಾವು ಕಲಿತಿದ್ದನ್ನು ಇತರರಿಗೆ ತಿಳಿಸಲು ಪ್ರಯತ್ನಿಸುವವರು ರಿಯಲ್ ಸ್ಟಾರ್ ಉಪೇಂದ್ರ. ಹಾಗಾಗಿ ಅವರಲ್ಲಿನ ಹೊಸ ಮಾರ್ಗೋಪಾಯಗಳ ಬಗ್ಗೆ ಅರಿತುಕೊಳ್ಳಲು ಮಾಧ್ಯಮದ ಮಂದಿಗೂ ಕುತೂಹಲ ಇರುತ್ತೆ. ದೇಶದಲ್ಲಿ ಇಂದು ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಿದೆ, ಇದಕ್ಕೆ ಸದ್ಯದ ಪರಿಹಾರ ಏನು ಎಂದು ಅವರಲ್ಲಿ ಕೇಳಿದಾಗ ಅವರು ನೀಡಿದ ಉತ್ತರ ಹೀಗಿತ್ತು. ಇದು ಬೇಕಾಗಿರೋದು, ಪರಿಹಾರ ಏನು ಅನ್ನೋ ಪ್ರಶ್ನೆನೆ ಯಾರು ಕೇಳ್ತಾ ಇಲ್ಲ. ಟ್ರೋಲ್ ಮಾಡೋದು ಪರಿಹಾರ ಅಲ್ಲ. ಈಗ ಪಕ್ಷ ಬದಲಾದಾಗ ಅವರು ಇವರನ್ನು ಟ್ರೋಲ್ ಮಾಡ್ತಾರೆ, ಅದನ್ನೇ ಕಂಟಿನ್ಯೂ ಮಾಡೋದಾದ್ರೆ ಚೆನ್ನಾಗಿರೋ ಜೀವನ ಮಾಡೋದು ಯಾವಾಗ? ಇದು ಉಪೇಂದ್ರ ಅವರ ಪ್ರಶ್ನೆ. ನಾನು ತಳಮಟ್ಟದಿಂದಲೇ ಬದಲಾವಣೆ ಬಯಸುವನು, ಆದರೆ ಚುನಾವಣೆ ಬಂದಾಗ ಬದಲಾವಣೆ ಬಗ್ಗೆ ಮಾತನಾಡೋರೇ ಇಲ್ಲ. ಮಾಧ್ಯಮ ಕೂಡ ಅಷ್ಟೇ, ಸಮೀಕ್ಷೆ ಅನ್ನೋ ಹೆಸರಲ್ಲಿ ಹಿಂದೆ ಏನು ನಡೆದಿದೆ ಅದನ್ನೇ ಪ್ರಚಾರ ಮಾಡ್ತಾರೆ ಹೊರತು ಹೊಸತು ಏನು ಬದಲಾಗಬೇಕು ಅಂತ ಹೇಳೋದಕ್ಕೆ ಒತ್ತು ಕೊಡೋದೇ ಇಲ್ಲ. ಚುನಾವಣೆ ಬಂದಾಗ ಇಲ್ಲಿ ಈ ಜಾತಿಯವರು ಹೆಚ್ಚು ಇದ್ದಾರೆ, ಹಾಗಾಗಿ ಈ ಜಾತಿಯವರೇ ನಿಂತರೆ ಗೆಲ್ತಾರೆ ಅಂತ ಹೇಳೋದೆಲ್ಲ ಬೇಕಾಗಿರೋದು. ಈ ಹಿಂದೆ ಗೆದ್ದವರು ಏನು ಮಾಡಿದ್ದಾರೆ, ಇನ್ನು ಗೆಲ್ಲುವವರು ಏನು ಮಾಡಬೇಕಿದೆ ಅನ್ನೋದರ ಅರಿವನ್ನು ಜನರಿಗೆ ಮೂಡಿಸಬೇಕು. ಆದರೆ ಸಮಸ್ಯೆ ಪರಿಹಾರ ಆಗೋದು ಯಾರಿಗೂ ಬೇಕಾಗಿಲ್ಲ. ಉದಾಹರಣೆಗೆ ನೀವು ಒಂದು ಸಿನಿಮಾ ಬಗ್ಗೆಯೇ ತಗೊಳ್ಳಿ. ಒಂದು ಹುಡುಗ ಹುಡುಗಿ ಚೆನ್ನಾಗಿರ್ತಾರೆ, ಪ್ರೀತಿಸಿ ಚೆನ್ನಾಗಿರ್ತಾರೆ, ಮದುವೆ ಆದ ಮೇಲೇನೂ ಚೆನ್ನಾಗಿರ್ತಾರೆ, ಮಕ್ಕಳಾದ ಮೇಲೇನೂ ಕೂಡ ಚೆನ್ನಾಗೇ ಇರ್ತಾರೆ ಅಂತ ಕತೆ ಮಾಡಿದರೆ ಆ ಸಿನಿಮಾ ಯಾರು ನೋಡ್ತಾರೆ? ಚೆನ್ನಾಗಿರೋದ್ರಲ್ಲಿ ಏನಿದೆ ವಿಶೇಷ ಅಂತ ಜನ ಕೇಳ್ತಾರೆ. ಕತೆಯಲ್ಲಿ ಯಾರಾದರೂ ಮೋಸ ಮಾಡಬೇಕು, ಜಗಳ ಆಗಬೇಕು, ಸಾಯಬೇಕು, ಆಗಲೇ ಜನ ಕತೆ ಬಗ್ಗೆ ಮಾತನಾಡೋದು. ಜೀವನದಲ್ಲಿ ಕೂಡ ಅಷ್ಟೇ, ಚೆನ್ನಾಗಿ ಕೆಲಸ ಮಾಡೋರ ಬಗ್ಗೆ ಗಮನ ಕೊಟ್ಟು ಪ್ರೋತ್ಸಾಹಿಸುವ ಗುಣ ಯಾವಾಗ ಬರಲ್ವೋ ಅಲ್ಲಿಯ ತನಕ ಆರೋಪ ಮಾಡೋದೇ ಉಳಿದವರ ಕೆಲಸ ಆಗಿ ಉಳಿಯುತ್ತೆ. ಈ ದೇಶ ಚೆನ್ನಾಗಿರಬೇಕಾದ್ರೆ ಒಬ್ಬ ಯೋಚನೆ ಮಾಡಿದರೆ ಆಗಲ್ಲ, ಪ್ರತಿಯೊಬ್ಬರೂ ಒಳ್ಳೆಯದರ ಬಗ್ಗೆ ಥಿಂಕ್ ಮಾಡಬೇಕು. ಯಾಕಂದರೆ ದೇಶ ಅಂದರೆ ಬರೀ ಕಲ್ಲು ಗುಡ್ಡ ಮಣ್ಣು ಅಲ್ಲ, ನಾನು ನೀವು ತುಂಬಿರೋ ಜನತೆಯೇ ದೇಶ. ನಾವೇ ಮಣ್ಣನ್ನು ಬಗೆದು ರಾಶಿ ಹಾಕ್ತಾ ಹಾಕ್ತಾ ಇದು ಯಾಕೆ ರಾಶಿ ಆಗ್ತಾ ಇದೆ, ಇಟ್ಟಿಗೆ ಥರ ಯಾಕೆ ಆಗ್ತಾ ಇಲ್ಲ ಅಂತ ಕೇಳೋದ್ರಲ್ಲಿ ಅರ್ಥನೇ ಇಲ್ಲ. ಇಟ್ಟಿಗೆ ಮಾಡೋ ಶ್ರಮ ನಮ್ಮಲ್ಲಿದ್ದಾಗಲೇ ಮಣ್ಣು ಇಟ್ಟಿಗೆಯಾಗಿ ನಮ್ಮ ಕಣ್ಮುಂದೆ ಬರುತ್ತೆ ಅಂತಾರೆ ಉಪೇಂದ್ರ. ಎಲ್ರಿಗೂ ನಮಸ್ಕಾರ. ಪಾಸಿಟಿವ್ ಪಿಕ್ಚರ್ಸ್ ಎಷ್ಟು ಚೆನ್ನಾಗಿದೆ ನೋಡಿ ಹೆಸರೇ, ಪಾಸಿಟಿವ್ ಆಗಿರ್ಬೇಕು ಲೈಫಲ್ಲಿ. ಬಿ ಪಾಸಿಟಿವ್ ಅನ್ನೋದು ಬಹಳ ಬಹಳ ಮುಖ್ಯ. ನಾವೆಷ್ಟು ಪಾಸಿಟಿವ್ನೆಸ್ ತಂದ್ಕೊತೀವೋ ನಮ್ಮ ಜೀವನನೂ ಅಷ್ಟು ಪಾಸಿಟಿವ್ ಆಗುತ್ತೆ, ಅಷ್ಟು ಸುಂದರ ಆಗುತ್ತೆ. ಆ ಥರ ಒಂದು ಹೆಸರಿಟ್ಟು ಒಂದು ಚಾನಲ್ ಸ್ಟಾರ್ಟ್ ಮಾಡಿದ್ದಾರೆ. ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಾಸಿಟಿವ್ನ ಜಾಸ್ತಿ ನೋಡಿ, ಪಾಸಿಟಿವ್ನ ಜಾಸ್ತಿ ಶೇರ್ ಮಾಡಿ, ಪಾಸಿಟಿವ್ನ ಜಾಸ್ತಿ ಲೈಕ್ ಮಾಡಿ. ಥ್ಯಾಂಕ್ ಯು.